ಈಗ ನಮ್ಮ ಜಮೀನು ನೀರೆಲ್ಲ ಇದಕ್ಕೆ ಬಂದ್ಬಿಡ್ತದೆ, ಹತ್ತು ಹೋಗಲ್ಲ ಆಚೆಗೆ, ತಿರ್ಗಿ ಇಲ್ಲೇ ಹೋಗ್ಬೇಕು ಆಚೆಗೆ. ಫುಲ್ ತೋಟನೂ ಇದು ಮಾಡಿಬಿಟ್ಟಿದ್ದೀನಿ, ಸ್ಪ್ರಿಂಕ್ಲರು ಡ್ರಿಪ್ಪು ಐತೆ, ಸ್ಪ್ರಿಂಕ್ಲರೇ ಓಡಿಸಿದ್ದೀನಿ. ಇದು ನೋಡಿ, ಇದು ಕಂಬು ಇಲ್ಲಿ ಇಷ್ಟಾಗಲ್ಲ ಬಿತ್ತನೆ ಮಾಡ್ಕೊಂಡು ಇದಕ್ಕೆಲ್ಲ ಉಣಿದ್ದು ಗೆಣಸು. ಒಂದು 100 ಮೂಟೆ ಆಗ್ತದೆ, 50 ಕೆಜಿ ಇದು ಪಕ್ಕ ಗೆಣಸು, ಎಲ್ಲ ಗೆಣಸೆ. ಇದು ತೋಡ್ತೀನಿ, ತೋರಿಸ್ತೀನಿ, ತೋಡ್ ತೋರಿಸ್ತೀನಿ, ಬರ್ರಿ ನಿಮಗೆ ಅಗದು ತೋರಿಸ್ತೀನಿ, ಅದು ಅಗ್ಯಾನ ತೋರಿಸ್ತೀನಿ, ಅಗದು ತೋರಿಸ್ತೀನಿ. ನೋಡಿ, ಕಬ್ಬು ಅಷ್ಟೇ, ನಮ್ಮ ಮನೆ ಬೇಕಲ್ಲ ಕರೆ ಕಬ್ಬು ಹಬ್ಬಕ್ಕೆ, ಅಲ್ಲಿ ಅರ್ಗಾಗಿ ಜಾಗ ಆಯಿತು, ಅಲ್ಲಿ ಉಣ್ಕೊಂಡಿದ್ದೀನಿ. ಈಗ ನೋಡಿರಿ, ಇವೆಲ್ಲ ಈಗ ಇದ್ರಾಗೆಲ್ಲ ಪೂರ್ತ ಕೆಲವು ಸುಮಾರು ಥರ ಗಿಡಗಳು ಹಾಕಿದ್ದೀನಿ, ಹಣ್ಣಿನ ಗಿಡಗಳು, ಜಮ್ನೇರ್ಲೆ, ಹಳಸು, ಸಿದ್ದು ಹಳಸು ಎಲ್ಲ ಹಾಕಿದ್ದೀನಿ ಅರ್ಗಾಗ ಹಾಕಿದ್ದೀವಿ. ನೋಡಿರಿ, ಜಮ್ನೇರ್ಲೆ ಹಾಕಿದ್ದೀನಿ, ಅಲ್ಲಿ ವಾಟರ್ ಅಪಲ್ ಹಾಕಿದ್ದೀನಿ, ಇನ್ನು ಈ ಕಡೆ ಹಳಸು ಎಲ್ಲ ಹಾಕಿದ್ದೀನಿ. ಆ ಕಡೆ ಎಲ್ಲ ಬರ್ತಾವೆ ಇನ್ನೊಂದು 4-5 ವರ್ಷಕ್ಕೆ, ಇನ್ನು 4 ವರ್ಷ ಏನೋ ದೇವರು ಒಂದು, ನಾನು ಬೇಡ್ಕೊಳ್ಳೋದೇನು ಅಂದರೆ ನನಗೆ ಆರೋಗ್ಯವನ್ನು ಕೊಡಪ್ಪ ಅಂತ ದೇವ್ರನ್ನ ಕೇಳ್ಕೊತೀನಿ. ನೀನು ನಾನು ಬೇರೆ ಇನ್ನೇನು ಕೇಳಲ್ಲ, ಎಷ್ಟೇ ಕಷ್ಟ ಆಗಲಿ ಆರೋಗ್ಯನೇ ದೇವ್ರನ್ನ ಕೇಳ್ಕೊಳ್ಳೋದು. 11-10 ವರ್ಷ 20 ವರ್ಷ ಬದುಕಕ್ಕೆ ದಾರಿ ಕೊಡಪ್ಪ ಅಂತ ನಾನು ಕೇಳ್ಕೊತೀನಿ. ಕೆಲವ್ರು ಏನು ಕೇಳ್ಕೊಂತಾರೆ, ನನಗೆ ಒಳ್ಳೆ ಕಾರ್ ಕೊಡು, ಬಂಗ್ಲೆ ಕೊಡು, ದುಡ್ಡು ಕೊಡು, ಒಡವೆ ಕೊಡು ಅಂತಾರೆ. ನಮಗಂತೂ ಅದು ಇಷ್ಟನೇ ಇಲ್ಲ, ನಮ್ಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಭದ್ರತೆ ಕೊಡ್ತಾರೆ, ರೈತನಿಗೆ ಭದ್ರತೆ ಯಾರೂ ಕೊಡಲ್ಲ. ರೈತ ಇವತ್ತು ನೋಡಿ, ಇವತ್ತು ನಾನು ಇಲ್ಲಿ ನಿಂತಿರೋಂಥ ಜಾಗ ಆಗ್ಬೋದು, ಇಲ್ಲಿ ಏನಿದ್ರೂ ನಾವು ನೋಡಲ್ಲ, ನಮ್ಗೆ ಯಾರೂ ಸೆಕ್ಯೂರಿಟಿ ಇಲ್ಲ ಅಂದರೆ ಅವ್ರಿಗೆ, ರೈತನಿಗೆ ದೇವರೇ ಸೆಕ್ಯೂರಿಟಿ. ಯಾಕಂತಂದರೆ ಎಂತೆಂಥ ಜಾಗದ ನಾವು ಬದುಕ್ತಾ ಇರ್ತೀವಿ, ಬದುಕು ಮಾಡ್ತಾ ಇರ್ತೀವಿ, ಅದು ಯಾವ ನೋಡಲ್ಲ, ಏನು ಪ್ರಾಣಿ ನೋಡಲ್ಲ, ಬದುಕ್ತಾ ಇರ್ತಾರೆ. ನೀವೇ ನೋಡಿದಿರಲ್ಲ, ಮೀಡಿಯಾದವ್ರು ನೋಡಿದಿರಲ್ಲ, ಒಬ್ಬ ಸ್ವಾಮೀಜಿ ಅಂದರೆ ಅವ್ರಿಗೆ ಹಾಗೇ ಸೆಕ್ಯೂರಿಟಿ, ಒಬ್ಬ MLA ಗನ್ಮೇನು. ಇವತ್ತು ನಮ್ಮ ರೈತರಿಗೆ ಯಾರು ಗನ್ಮೇನು, ಅವರೇ ಯಾರು ಸೆಕ್ಯೂರಿಟಿ ಅವರೇ? ಇವತ್ತು ರೈತರಿಗೆ ದೇವರೇ ಸೆಕ್ಯೂರಿಟಿ. ಯಾಕಂತಂದರೆ ಆ ರೈತ ಆ ಥರ ಇರ್ತಾನೆ, ಅವನಿಗೆ ಆ ಥರ ದೇವರು ಕಾಪಾಡ್ತಾ ಇರ್ತದೆ. ಹಿಂದೆ ಏನೇ ಆಗ್ಬೋದು, ಇವತ್ತೊಂದು ಹಾವು ಏನಿದ್ರೂ ನಾವು ನೋಡೋದೇ ಇಲ್ಲ, ಕೆಲಸ ಮಾಡ್ತಾ ಇರ್ತೀವಿ, ತುಳ್ಕೊಂಡೆ ಓದ್ತಾ ಇರ್ತೀವಿ. ಯಾಕಂದರೆ ರೈತರು ಅಷ್ಟು ತುಂಬ ಒಂದು ದೇವ್ರ ಥರ ಅಂತ ನಾನು ಗಮನಿಸಿದ್ದೀನಿ. ನಮ್ಮ ಪ್ರಪಂಚ ನಾನೇ ರೈತ ಅಂತಲ್ಲ, ಆ ರೈತರು ಆ ಥರ ದೇವ್ರ ಥರ ಭೂಮಿಯೊಳಗೆ ಕೆಲಸ ಮಾಡ್ತಾ ಇರ್ತಾರೆ. ಏನೂ ನೋಡಲ್ಲ, ಒಂದು ಹಾವು ನೋಡಲ್ಲ, ಪ್ರಾಣಿ ನೋಡಲ್ಲ, ಹುಲಿ ಬತ್ತದ ಅಂತ ನೋಡಲ್ಲ, ಕಳ್ಳಿ ಬತ್ತದ ಅಂತ ನೋಡಲ್ಲ, ಏನಕ್ಕೂ ಹೆದರ್ದಂಗೆ ಮಾಡ್ತಾ ಇರ್ತಾರೆ. ಅವ್ರಿಗೇನು ಸೆಕ್ಯೂರಿಟಿ ಕೊಡಲ್ಲ. ಅವ್ರನ್ನ ದೇವರು ಸರ್ಕಾರದವರು ಅವ್ರನ್ನ ದೇವ್ರ ಥರ ನೋಡ್ಬೇಕು, ಅವ್ರನ್ನ ಒಳ್ಳೊಳ್ಳೆ ಪೂಜಿಸ್ಬೇಕು ಅವ್ರನ್ನ. ನನಗೆ ಯಾರ್ಯಾರನ್ನೋ ಪೂಜಿಸ್ತಾರೆ, ರೈತರು ಪೂಜಿಸಿದಾಗ ಖುಷಿ ಆಗ್ತದೆ ನನಗಂತೂ. ನಾನು ಮುಂದೆ ಅವ್ರನ್ನೆಲ್ಲ ಹೇಳೋದು ಇದೇ ಥರ, ರೈತನ ಆದಷ್ಟು ಪೋಸ್ತಾ ಇರಿ, ನಮ್ಮ ದೇಶನ ಉಳಿಸೋರು ಅವರು, ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ಆಹಾರ ಸಿಗಲ್ಲ. ನಾವು ರೈತ ಬದುಕು ಮಾಡ್ದಿರಿದ್ರೆ, ದುಡಿಮೆ ಮಾಡಿಕೊಡ್ತಾ ಇದ್ದರೆ, ಆಹಾರ ಬೆಳೀತಿದ್ರೆ ನೀವೇನು ತಿಂತೀರ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಒಬ್ಬ ರೈತನೇ ಎಲ್ಲರನ್ನೂ ಸಾಕ್ತಾ ಇರೋದು ಅಂತ ನಾನು ಘಂಟಾಗೋಸ್ಕರ ಹೇಳ್ತೀನಿ. ಯಾಕಂದರೆ ಒಬ್ಬ ರೈತ ಕಮ್ಮಿ ಅಂದರೆ 50 ಜನಕ್ಕೆ ಸ್ಯಾಲ್ರಿ ಕೊಡ್ತಾರೋನು ರೈತನೇ. ಅಂದರೆ ಒಬ್ಬ ನಾವು ಇವತ್ತು ಈ ಜಮೀನು ಉಳುಮೆ ಮಾಡಬೇಕಾದ್ರೆ ಟ್ಯಾಕ್ಟ್ರಿಗೆ ಬರ್ತದೆ ಉಳುಮೆ ಮಾಡೋಕೆ, ಭೂಮಿ ಉಳುಮೆ ಮಾಡೋಕೆ. ಆ ಟ್ಯಾಕ್ಟ್ರ್ ನನಗೆ ದುಡ್ಡು ಕೊಡ್ತೀವಿ, ಆ ಟ್ಯಾಕ್ಟ್ರ್ ಹತ್ತಿದಂಗೆ ಬಿತ್ತನೆ ಮಾಡೋನಿಗೆ ಕೊಡ್ತೀವಿ, ಬಿತ್ತನೆ ಲಾಗೋಡ್ ತತ್ತೀವಿ, ರಾಗಿ ತತ್ತೀವಿ, ಅವು ಬಿತ್ತನೆ ಮಾಡೋಕೆ ಕೊಡ್ತೀವಿ. ಆ ಟ್ಯಾಕ್ಟ್ರನ್ನು ಡೀಸೆಲ್ ತತ್ತಾನೆ, ಮೆಕ್ಯಾನಿಕ್ ಹೋಗ್ತಾನೆ. ಓತಾ ಓತಾ ಹೋದ್ರೆ 50 ಜನಕ್ಕೆ ರೈತನೇ ಸ್ಯಾಲ್ರಿ ಕೊಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ದೇಶನ ಉಳಿಸ್ತಾರೆ ರೈತ, ಆದ್ರೂ ಇವತ್ತು ನನ್ನ ಮಗನೂ ಸಬ್ಬಿಂಗ್ಸ್ ಹೋಗ್ಬಿಟ್ರು, ಆದರೂ ಸಹ ಇವತ್ತು ಸರ್ಕಾರ ಎಲ್ಲ ಸಂಬಳ ಕೊಡೋದು, ರೈತನೇ ನನ್ನ ಮಗನಿಗೆ ಸಂಬಳ ಕೊಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಕ್ಕಿನ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ, ರೈತರು ಬೆಳ್ಕೊಡ್ತಾರೆ, ಎಲ್ಲಿ ಫ್ರೀ ಕೊಡ್ತಾರೆ ಸರ್ಕಾರ? ರೈತ ಬೆಳ್ಕೊಟ್ರೆ ತಾನೆ ಇವತ್ತು ಎಷ್ಟು ಕಷ್ಟ ಬೀಳ್ತಾನೆ ಗೊತ್ತಾ? ಒಂದು ನೆಲ್ಲು ಬೆಳಿಬೇಕಾದ್ರೆ ಕರೆಕ್ಟಾಗಿ ಒಂದು ನೆಲ್ಲಿಗೆ ಕರೆಕ್ಟಾಗಿ 1 ಕೆಜಿಗೆ ಎಷ್ಟು ಲೀಟ್ರ್ ಐತೆ ಅದೆಲ್ಲ ನಾನು ಗಮನಿಸಲಿ. ನಾವೆಲ್ಲ ತಗೊಬೇಕಂದ್ರೆ ಸಾಕಷ್ಟು ಅವಿನ ನಾನು ತಿಳ್ಕೊಳೋ ಸಾಕಾಗಲ್ಲ. ಎಷ್ಟು ಕಷ್ಟ ಬಿದ್ದ ಒಂದು ಅಕ್ಕಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಬೀಳ್ತಾನೆ ರೈತರು. ಅದು ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ, ಅದನ್ನ ಕೊಡ್ಬೇಕಾದ್ರೆ ನಾವು ಬೆಳ್ಕೊಟ್ರೆ ತಾನೇ ಅವರು ಫ್ರೀ ಕೊಡ್ಬೇಕಾದ್ರೆ ಎಷ್ಟು ಬೆಳೀತೇವೆ ನೋಡಿರಿ. ಇದೆಲ್ಲ ಇವೆಲ್ಲನೂ ಅಷ್ಟೇ. ಇವತ್ತು ಇವತ್ತು ನಂದು 1 ಎಕರೆ 1 ಗಂಟೆ ಒಳಗಡೆ ಇವತ್ತು ನೋಡಿರಿ, ಈಗ ಸುತ್ತು ಬಾರ್ಡ್ರಲ್ಲಿ ಹುಲ್ಲು ಹಾಕ್ಕೊಂಡಿದ್ದೀನಿ, ತೆಂಗಿನ ಮರ ಐತೆ, ಈಗ ಹಣ್ಣಿನ ಗಿಡಗಳು ಹಾಕಿದ್ದೀನಿ, ಇದು ಗೆಣಸು, ಈಗ ಸಂಕ್ರಮಣ ಗೆಣಸು. ಕಮ್ಮಿ ಅಂದರೆ ಇವತ್ತು ಇದು 70,000 ಆಗ್ಬೋದು ಅಂತ ನಾನು ಹೀಗೆ ಅಂದಾಜು ಮಾಡಿದ್ದೀನಿ. ಒಂದು 70,000 ರೂಪಾಯಿ ಅಂತ ಹುಟ್ಟೇ ಬಿಡ್ತದೆ ಅಂದಾಜು. ಒಂದು 100 ಮೂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೆಣಸು 50 ಕೆಜಿದು. ಒಂದು 700-800 ರೂಪಾಯಿ ಅಂತ ಹೊಗೆ ಬರ್ತದೆ ಅಂತ, ಒಂದು 70,000 ಆದರೂ ಆತ ಅಂತ ನನಗೆ ಮನಸ್ಸೈತೆ. ಇದು ಗೆಣಸು ಇನ್ನು ನಾನು 8ನೇ ತಾರೀಕಿನಿಂದ ಅಗಿಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು 3 ತಿಂಗಳಾಯ್ತು ಹುಣೆ. ಅಂದರೆ ಈಗ ಕಮ್ಮಿ ಅಂತಂದರೆ ನಾನು ಇದರಲ್ಲಿ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ದುಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗೆ ಇದು ಬಂದರೆ 2 ಲಕ್ಷ ಆಗುತ್ತೆ ದುಡಿಮೆ ನನಗೆ. 1 ಎಕರೆ 2 ಗಂಟೆ ಒಳಗಡೆ ಕೆಲವರು ಆಗೋದೇ ಇಲ್ಲ ಅಂತ ಹೇಳ್ತಾರೆ, ನಮಗೆ ತುಂಬ ಆದಾಯ ಐತೆ ನೋಡಿ. ನಮಗೆ ಕಬ್ಬು ಅಷ್ಟೇ ಮನೆಗೆ ಬೇಕಾಗಂಥದ್ದು, ಹಿಂಗೆ ಬರ್ರಿ ಕಬ್ಬು, ಮೆಣಸಿನ ಗಿಡ ಅಷ್ಟೇ. ಇವತ್ತು ಈಗ ನಾವು ಈ ಸಿರಿಧಾನ್ಯಗಳು ಅಷ್ಟೇ ನೋಡಿರಿ, ಈಗ ನಮಗೆ ಬೇಕಾಗೋದು ನಾವೆಲ್ಲ ಬೆಳ್ಕೊತಾ ಇರ್ತೀವಿ ನೋಡಿ. ಅಜ್ಜೆಮೆ ಸಿಕ್ಕಿರಲ್ಲ, ನಮ್ಮ ತಾಯಿ ಮಡಗಿದ್ರು, ಆ ಅಜ್ಜೆಮೆನ ಈಕಿತ ಹಾಕಿದ್ದೀನಿ, ಅದು ಸಿಕ್ಕಿ ಅದು ಬಿದ್ದೋಗಿದ್ಕೆ ಎಲ್ಲ ಮಳೆ ಬಂದು ಎಲ್ಲ ಕಟ್ಟಿದ್ದೀನಿ. ಕುಯ್ಬೇಕು, ಕುಯ್ದ್ಬಿಡೇನು ಇವತ್ತು, ನೀವು ಬರ್ತೀರಂತ ಬಿಟ್ಕೊಂಡಿರೋದು. ಕಟಾವು ಮಾಡ್ಬೇಕು ಈಗ, ಈಗ ಯಾಕಂದರೆ ಈಗ ಕಟಾವು ಮಾಡಿ ಈಗ ಇದು ಮಾಡ್ಬೇಕು ನೋಡಿ. ಎಲ್ಲ ಡ್ರಿಪ್ ಪೈಪ್ ಹಾಕ್ಬಿಟ್ಟಿದ್ದೀನಿ ನೋಡಿರಿ, ಎಲ್ಲ ಸ್ಪ್ರಿಂಕ್ಲರೇ ಹೊಡ್ತಾರೆ. ಅಲ್ಲಿ ವಾಲ್ ಚೇಂಜ್ ಮಾಡ್ತೀನಿ ಅಷ್ಟೇ ನೋಡಿ. ಇದೆಲ್ಲ ಅಜ್ಜೆಮೆ ಅಂತ, ಇದು ತುಂಬ
ಹೇಳಿದಂಥ ಒಂದು ಸಿರಿಧಾನ್ಯ ಇದು. ಇದು ದನ ಕರ ಎತ್ಕೊಳ್ ಮೇಯಿಸೋರಿಂದ ಅವರಂತೂ ಬೆಳೆದು ಇದನ್ನ ತಿನ್ನಿಸೋರು ಮೇವು ಮೇವು ರೂಪಕ. ಇದು ನಾನು ಈಗ ಮುದ್ದೆ ಇವತ್ತು ನಾವು ಸಾವಿಗೆ ಅನ್ನ ಪಾಯಸ ಎಲ್ಲ ಹಿಂದೆ ಪಾಯಸ ಮಾಡ್ತಿದ್ದೆಲ್ಲ ಇದ್ರಾಗೆ ಸಿರಿಧಾನ್ಯಗೆ. ಈ ಆರ್ಕನ್ ಪಾಯಸ, ಈ ಅಜ್ಜಮ್ಮ ಪಾಯಸ, ಸಾಮಿಗೆಗ ಇದು ಓದ್ತಾರೋ ಸಾವಿಗೆ ಓದ್ತಾರೆ ಸಾಮಿಯಾಗ ಎಲ್ಲ ಹಿಂದೆ ಮಾಡ್ತಿದ್ದು. ಈಗೇನು ರವೆಯಾಗ ಪಾಯಸ ಮಾಡ್ತಾರೆ, ನಾನಾ ಥರ ಇದು ಮಾಡ್ತಾರೆ ಈಗ ನೋಡಿರಿ. ಆ ಥರ ಇಲ್ಲ ನೋಡಿರಿ. ಈಗ ನಾನು ನನಗೆ ಬೇಕಾಗ ನೋಡಿರಿ, ಮೆಣಸಿನ ಗಿಡ ನೋಡ್ಬರ್ರಿ. ಮೆಣಸಿನ್ಕಾಯಿ ಏನು ಹೇಳ್ತಾರೆ ಅಂದರೆ ಎರಡು ಗುಂಟೆ ಇದು, ಎರಡು ಗುಂಟೆ ಇದು ಜಾಗ ಅಷ್ಟೇ. ಇದು ಈ ಜಾಗ ಒಂದು ಎಕರೆ ಎರಡು ಗುಂಟೆ ಅಷ್ಟೇ ಇದು ನೋಡಿರಿ. ಹೊರಗಾಗ ಆ ಕಡೆ ಮೇವು ಐತೆ ಬಡ್ರು, ಈ ಕಡೆ ಸೀಮೆ ಹುಲ್ಲು ಐತೆ, ಹೊರಗಾಗ ತೆಂಗಿನ ಮರ ಅವೆ, ಕೃಷಿ ಹೊಂಡ ಐತೆ, ಎಲ್ಲ ಇದ್ರಾಗೆ ಮಾಡಿದ್ದೀವಿ ನೋಡಿರಿ. ಒಂದು ವರ್ಷಕ್ಕೆ ಒಂದು ಎಷ್ಟು ಈಗ ಇದ್ರಾಗ ಈಗ ಒಂದು ಎರಡು ಲಕ್ಷ ರೂಪಾಯಿ ಈ ಬೆಳೆ ಬಂದರೆ 2 ಲಕ್ಷ ರೂಪಾಯಿ ದುಡಿಮೆ ಈ ವರ್ಷದಲ್ಲಿ. 2 ಲಕ್ಷ ನಂದು ಆದಾಯ ಒಂದು ಎಕರೆ. ಒಂದು ಎಕರೆ ಒಳಗೆ ಫಸ್ಟು ಬೀನ್ಸ್ ಹಾಕಿದ್ದೆ, ಆಮೇಲೆ ಸ್ವೀಟ್ ಕಾನ್ ಜೋಳ ಆಗಿದೆ, 71,000 ಆಗಿತ್ತು ಸ್ವೀಟ್ ಕಾನ್ ಜೋಳ. ಕಡ್ಡಿದಿಲ್ಲ, ಕಡ್ಡಿದೆಲ್ಲ ಫ್ರೀ ಕೊಟ್ಬಿಟ್ಟೆ. ಕಡ್ಡಿ ಕೊಟ್ಟಿದ್ರೆ ಒಂದು 15,000 ಆಗೋದು, ನಮ್ಮವ್ರಿಗೆಲ್ಲ ಫ್ರೀ ಕೊಟ್ಟೆ. ಅದು 71,000, ತಿರ್ಗಾ ಹುಳಿ ಬೀಸ್ದಾಗ ಒಂದು 50,000 ಆಯಿತು, ಈಗಿದ್ದು ಒಂದು 70,000. ಒಂದು ವರ್ಷದಲ್ಲಿ ಎಷ್ಟು ಬೆಳೆ ತೆಗೆದಿದೆ? ಇದು ಮೂರನೇ ಬೆಳೆ ಇದು ನಾನು ಈ ವರ್ಷದಲ್ಲಿ, ಮೂರು ತಿಂಗಳು ಮೂರನೇ ಬೆಳೆ ಇದು ರನ್ನಿಂಗು ನೋಡಿರಿ. ಮೂರನೇ ಬೆಳೆ ಈಗ ಇನ್ನು ವಾರಕ್ಕೆ ಇರೋಲ್ಲ, ಎಲ್ಲ ಖಾಲಿ ಆಗಿರ್ತದೆ ಜಮೀನು. ಗೆಣಸು ನೋಡಿರಿ, ಮೆಣಸಿನ ಗಿಡ ನೋಡಿರಿ. ಮೆಣಸಿನ ಗಿಡ ಏನು ಮಾಡ್ತಾರೆ ಕೆಲವರು, ಏನು ನಾವು ಏನು ಬೆಳ್ಕೊಳಕ್ಕಾಗಲ್ಲ ಏನು ಅಂತ ಹೇಳ್ತಾರೆ. ಕರೆಕ್ಟಾಗಿ ನಾನು ಒಂದು ಎಷ್ಟು ಉಣಿದ್ದು ನೋಡಿರಿ, ಎಷ್ಟೈತೆ ಇದು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಆತ, ಹೆಣ್ಮಕ್ಳಿಗೆ ನಮಗೆ ಎಲ್ಲ ಮೆಣಸಿನ್ಕಾಯಿ ನೋಡಿರಿ. ಹೇಳ್ತಾರೆ ಅದೇ ಹೆಂಗದ ನೋಡಿರಿ ಮೆಣಸಿನ್ಕಾಯಿ ಕೆಲವ್ರಿಗೆ ನೋಡಿರಿ. ಈಗ ಮೂರೇ ಸಾಲ ಉಣಿರೋದು ಅದು ಏನು, ಈ ಮಧ್ಯ ಈಗ ಈ ಮಾವಿನ ಗಿಡ ತಿಂಗಳ ಸ್ವರ್ಗಿ ಉಣಿದ್ದೀನಿ. ಎಷ್ಟು ಕಾಯಿ ಇನ್ನು ಈಗ ಬಿಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಕಮ್ಮಿ ಅಂತಂದ್ರೆ ಒಂದು 6-7 ಕೆಜಿ ಒಣ ಮೆಣಸಿನ್ಕಾಯಿ ಆಗ್ತದೆ. ನಮ್ಮ ಮಕ್ಕಳುಗಳಿಗೆ ನಮ್ಮ ನೆಂಟರುಗಳಿಗೆಲ್ಲ ನಾವು ಮೆಣಸಿನ್ಕಾಯಿ ಇದರಿಗೆ ಕೊಡೋದು. ಎಷ್ಟು ಇದು ಮಾಡ್ತೀವಿ ನೋಡಿರಿ. ಈಗ ಕೆಲವ್ರು ಏನು ಹೇಳ್ತಾರೆ, ಆಗಲ್ಲಪ್ಪ ಬಳ್ಕೊಳಕ್ಕಾಗಲ್ಲಪ್ಪ ಅಂತಾರೆ. ನಾವು ಯಾವುದೇ ಕಾರಣಕ್ಕೂ ಈ ಸಾಂಬಾರು ಪುಡಿ ಪ್ರತಿಯೊಂದು ನಾವೇ ಮಾಡ್ಕೊಳ್ಳೋದೆ ನೋಡಿರಿ. ಇದು ಅಷ್ಟೇ ಅಕ್ಕಿ ಅವರೇ ಅಂತ ಇದು ಕೈ ನಾ ಕೃಷಿ ಹೊಂಡಕ್ಕೆ ಪೆಂಚಿಂಗ್ ಮಾಡಿದ್ದೀನಿ. ಬಾಡ್ರಲ್ಲಿ ಮರಗೆಣಸು ಇದು, ಅಂಬಿನ ಗೆಣಸು ಇದು, ಇವೆಲ್ಲ ಇದು ಮಾಡ್ಕೊಂಡಿರೋದು. ಅಗಿತೀನಿ ನೋಡಿರಿ, ಅಲ್ಲಿ ತೋರಿಸ್ತೀನಿ ಬರ್ರಿ. ಒಂದು ಅಗೆ ನಾನು ಗೆಣಸು ಈಗ ನಮ್ಮ ಮಕ್ಕಳು ಹೇಳ್ತಾವ್ರೆ, ನಮ್ಮ ಮಗಳು ಅದೇ ಇಲ್ಲಿ ನಮ್ಮ ನೋಡಿರಿ. ಈಗ ಇಷ್ಟು ಜಾಗ ಆದ್ರೆ ಎಲ್ಲ ಗಿಡ ಹಾಕಿದ್ದೀನಿಪ್ಪ ಅಂದೆ. ನಮ್ಮ ಅಮ್ಮಗ ಬಂದ ಒಂದು ದಿವಸ ಸೀದಾ ಇಲ್ಲಿ ಬಂದ, ಹಿಂಗೆ ಬಂದವನು ಹಿಂಗೆಲ್ಲ ನೋಡ್ಕೊಂಡು ಅಪ್ಪಪ್ಪ ಅಂತ. ನಾನು ಅಪ್ಪಪ್ಪ ಅಂದ ಯಾಕಪ್ಪ ಅಂದರೆ, ಮನೆ ಕಟ್ಟಕ್ಕೆ ಎಲ್ಲಿ ಜಾಗ ಮಾಡಿಬಿಟ್ಟಿದ್ದೀರಾ, ಸ್ಪ್ರಿಂಕ್ಲರ್ಗೆ ಎಲ್ಲಿ ಬಿಟ್ಟಿದ್ದೀರಿ, ಇದು ಸ್ಪಿನ್ನಿಂಗ್ ಪಲ್ ಮಾಡೋಕೆ ಎಲ್ಲಿ ಬಿಟ್ಟಿದ್ದೀರಾ ಅಂತ ಕೇಳ್ತಾ ನೋಡಿರಿ. ಎಲ್ಲ ಜಾಗ ನೋಡಿಬಿಟ್ಟು ಎಲ್ಲ ಮನೆ ಕಟ್ಟಕ್ಕೆ ಜಾಗ ಬಿಟ್ಟಿದ್ದೀರಿ, ಎಲ್ಲ ಗಿಡ ಉಂಡ್ಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ಸಾಕ್ತಾಗಪ್ಪ ಈ ಮಧ್ಯಾಹ್ನ ಕಟ್ಕೊಂಡು ಅಂತ ಆಡ್ರ ಚಿಕ್ಕದಾಗ ಅಂತ ಹೇಳಿದೆ ನೋಡಿರಿ. ಅವನ್ನ ಅಷ್ಟು ಗಮನಿಸ್ತಾನೆ ನೋಡಿರಿ. ವಿಡಿಯೋ ಮಾಡಿ, ವಿಡಿಯೋ ಕಾಲ್ ಹಿಂಗೆ ಬಂದಾಗ ವಿಡಿಯೋ ಕಾಲ್ ಮಾಡ್ತಾನೆ, ನಾನೇ ಮಾಡೋದು ಬರಲ್ಲ ಅವ್ನು ಮಾಡ್ತಾನೆ. ಎಲ್ಲ ತೋರಿಸ್ಬೇಕು, ತೋಟ ತೋರಿಸ್ಬೇಕು, ಬತ್ತಿದಂಗೆ ಕರ್ಕೊಂಬಂದು ತೋಟ ಎಲ್ಲ ನಮ್ಮ ಜಮೀನೆಲ್ಲ ತೋರಿಸ್ಬೇಕು ಬಂದ ಅಂದರೆ. ಅಷ್ಟು ಖುಷಿ ನೋಡಿರಿ ಮಕ್ಕಳು. ಅದೇ ನಾವು ಹೇಳೋದು, ನಾವು ಮಾಡಿದಾಗ ಅವರು ಬರ್ತಾರೆ, ಇಲ್ಲ ಅಂತಂದರೆ ಬರಲ್ಲ. ನಾವು ಕೃಷಿ ಮಾಡಿದಾಗ ಅವರು ಕೃಷಿ ಮಾಡಬೇಕು ಅಂತ ಇದಿರ್ತದೆ, ರಕ್ತದಿಂದ ಬಂದುಬಿಡ್ತದೆ ಕೆಲವರಿಗೆ. 3.5 ತಿಂಗಳು ಅಷ್ಟೇ ಇದು ಬೆಳೆ. ಬರೀ ಲಗೀತೀನಿ ನೋಡಿರಿ ಹೆಂಗ. ಇನ್ನೂ ತಳಕು ಇತ್ತೋಗಿದೆ, ಇನ್ನೂ ಐತೆ ಇಲ್ಲಿ ಒಳಕೆಲ್ಲ ಇದೆ. ಹೆಂಗದೆ ಬಂದರೆ. ಎಲ್ಲ 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 ಕುಯ್ದು ಬಿಡ್ತೀವಿ ಎಲ್ಲ, ಆಮೇಲೆ ಟ್ರ್ಯಾಕ್ಟರ್ ಉಳಿಸ್ಬಿಡ್ತೀವಿ. ಹೋಗ್ಯಾವ ಮುಂದಾಗ ಹೋಗ್ಯಾವೆ ಈಗೆಲ್ಲ ನೋಡ್ರಿ. ಈ ಥರ ನೋಡಿ ಇಲ್ಲಿ ಐತಿ ಬಿಟ್ಕೊಂಡದೆ ಮರಗೆಣಸು ಎಲ್ಲ ಇಲ್ಲೇ ಸೆಪ್ಟ್ ಮಾಡಿ ನೋಡಿರಿ. ಈಗ ಸ್ಪ್ರಿಂಕ್ಲರು ಮಾಡಿದ್ದೀನಿ ಇದು, ಈ ಸ್ಪ್ರಿಂಕ್ಲರ್ಗೆ ಯಾವಾಗ ಥ್ರೆಡ್ ಬಿಚ್ಚಾಗಿ ಹಾಕಂದ್ಬಿಟ್ಟು ನೋಡಿರಿ ಈ ಥರ ತೆಗೆದುಬಿಟ್ಟು ಲಾಕ್ ಮಾಡೋದು. ಇಲ್ಲಿ ಎಲ್ಲ ನಾನೇ ಐಡಿಯಾ ಮಾಡಿ ಕಲೆಕ್ಷನ್ ಮಾಡಿರೋದು ನೋಡಿ. ಗಿಡ ಉಣಲ್ಲ, ನೀ ಮೊನ್ನೆ ತಂದಿದ್ರಾಗ ತುಂಬ ಇಕ್ಕಿದ್ದೆ, 4 ಎತ್ತ ಉಯ್ದಿದ್ದೀನಿ. ಆ ಗಿಡ ಕೊಬ್ಬರಿಕಾಯಿ ಅಂತ ಬರ್ತದಲ್ಲ,
ಅದರಾಗಿದ್ದು ಉಳಿಯಿಲ್ಲ ಸ್ವೀಟ್ದಿದ್ದು ಉಳಿದು ಉಣಿದಿನಲ್ಲ ಯಾಕಂದ್ರೆ ಉಣಿದು ಹಾಗೆ ಕಾಯಿಬಿಟ್ಟದೆ ಸ್ವೀಟ್ದು 125 ರೂಪಾಯಿ ಅದೊಂದು ಗಿಡ.